ಎಸ್ ನ್ಯಾಯಾಧೀಶರ ಮುಂದೆ ಡೆವಿಲ್ ಅಂಡ್ ಗ್ಯಾಂಗ್ ಹಾಜರಾಗಿದೆ. ಜಡ್ಜ್ ಮುಂದೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಇದೀಗ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗಾಗಲೇ ಹಾಜರಾಗಿದ್ದಾರೆ. ನಿಮಗೇನಾದರೂ ಕಿರುಕುಳ ಆಯ್ತಾ ಅಂತೇಳಿ ಜಡ್ಜ್ ಕೇಳಿರುವಂತಹ ಮೊದಲ ಪ್ರಶ್ನೆ, ಯಾರಾದರೂ ತೊಂದರೆ ಕೊಟ್ರ, ಕಿರುಕುಳ ಕೊಟ್ರ, ಇದು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಆರೋಪಿಗಳಿಗೆ ಜಡ್ಜ್ಗಳು. ಅದರ ಭಾಗವಾಗಿ ಇವತ್ತು ಕೂಡ ಅಷ್ಟೇ ನ್ಯಾಯಾಧೀಶರ ಎದುರು ಹಾಜರಾದಂತಹ ಸಂದರ್ಭದಲ್ಲಿ ಆರೋಪಿಗಳಿಗೆ ಕೇಳಿರುವಂತಹ ಮೊದಲ ಪ್ರಶ್ನೆ ಇದು. ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರ ತನಿಖೆಯ ಭಾಗವಾಗಿ ವಾದವನ್ನು ಶುರು ಮಾಡ್ತಾರೆ ಪ್ರಸನ್ನ ಕುಮಾರ್. ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳ ಬಗ್ಗೆ ಈಗಾಗಲೇ ಖಾತರಿಪಡಿಸಿಕೊಂಡಿದ್ದಾರೆ ಜಡ್ಜ್. ಬೆಂಗಳೂರು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇರುವುದು. ಪ್ರತಿಯೊಬ್ಬ ಆರೋಪಿಗಳು ಹಾಜರಾಗಿರೋ ಬಗ್ಗೆ ನ್ಯಾಯಾಧೀಶರು ತಿಳ್ಕೊಂಡಿದ್ದಾರೆ. ಅಷ್ಟು ಜನ ಆರೋಪಿಗಳು ಹಾಜರಾಗಿದ್ದಾರೆ ಇಲ್ಲಿ ಕೋರ್ಟ್ನಲ್ಲಿ. ಈ ರೀತಿಯಾಗಿ ಜಡ್ಜ್ ಕೇಳಿರುವಂತಹ ಪ್ರಶ್ನೆ, ಏವಾನ್ ಪವಿತ್ರಗೌಡ ನಿಮ್ಮ ಮೆಡಿಕಲ್ ಟೆಸ್ಟ್ ಆಯ್ತಾ? ಜಡ್ಜ್ ಕೇಳಿರುವಂತಹ ಪ್ರಶ್ನೆ. ನಿನ್ನೆ ಮೆಡಿಕಲ್ ಟೆಸ್ಟ್ ಆಯ್ತು ಅಂತೇಳಿ ಜಡ್ಜ್ ಪ್ರಶ್ನೆಗೆ ಏವಾನ್ ಪವಿತ್ರ ಗೌಡ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಆರೋಪಿಗಳಿಗೂ ನಿಮ್ಗೆ ಯಾರಾದರೂ ಕಿರುಕುಳ ಕೊಟ್ರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದ. ಇಲ್ಲ ಸ್ವಾಮಿಗಳೇ ಅಂತ ಕೂಡ ಉತ್ತರ ಕೊಟ್ಟಿದ್ದ. ಅದರ ಭಾಗವಾಗಿ ಪವಿತ್ರ ಗೌಡ ಏವಾನ್ ಅವ್ರಿಗೂ ಕೂಡ ಜಡ್ಜ್ ಕೇಳಿರುವಂತಹ ಪ್ರಶ್ನೆ, ನಿಮ್ದು ಮೆಡಿಕಲ್ ಟೆಸ್ಟ್ ಆಯ್ತಾ ಅಂತ ಕೇಳಿದ್ರು. ಅದಕ್ಕೆ ಆಯ್ತು ನಿನ್ನೆ ಸ್ವಾಮಿಗಳೇ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ ಪವಿತ್ರ ಗೌಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾದ ಪ್ರತಿವಾದವನ್ನ ಜಡ್ಜ್ ಆಲಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.